ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳು ಒಂದು ಡೌಟ್ನ ಕೇಳಿದ್ರು ಪಿ ಯು ಸಿ ಪರೀಕ್ಷೆ ಟಿಟ್ ಆಗಿರುತ್ತಾ ಅಥವಾ ಫ್ರೀ ಆಗಿರುತ್ತಾ ಅಂತ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳು ಕೂಡ ನಮ್ಮ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಕೂಡ ಬರ್ತೋಗ್ತದೆ ನಂತರ ಮೇನ್ ವಿಷಯಕ್ಕೆ ಬರೋದಾದರೆ ಪಿ ಯು ಸಿ ಪರೀಕ್ಷೆ ಟಿಟ್ ಆಗಿ ಇರುತ್ತಾ ಅಂತ ನೀವು ಕೇಳ್ಬೋದು ಪಿ ಯು ಸಿ ಪರೀಕ್ಷೆ ಬಂದ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ನಡೀತದೆ ಇದು ಬಂದುಬಿಟ್ಟು ಜಿಲ್ಲೆ ಎಲ್ಲಾ ಮಟ್ಟದಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಎಕ್ಸಾಮಿನೇಷನ್ ಸೆಂಟರ್ನ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿರ್ತಾರೆ ಪರೀಕ್ಷಾ ಕೇಂದ್ರ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಇನ್ ಕೆಲವೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಹೋಗೋ ಎಕ್ಸಾಮ್ ಅಲ್ಲಿಗೆ ಹೋಗೋ ಮುಂಚೆನೇ ನಿಮ್ಮ ಜೋಬ್ ಅಥವಾ ನಿಮ್ಮ ಪ್ಯಾಕೆಟ್ಗಳನ್ನು ಚೆಕ್ ಮಾಡ್ತಾರೆ ಇನ್ ಕೇಸ್ ವಿದ್ಯಾರ್ಥಿ ಯಾವ್ದಾರು ಕಾಪಿ ಚೀಟಿ ತಗೊಂಡು ಹೋಗಿದ್ದಾರ ಅಂತ ಚೆಕ್ ಮಾಡ್ತಾರೆ ಕೆಲವೊಂದು ಕಾಲೇಜಲ್ಲಿ ಚೆಕ್ ಮಾಡಲ್ಲ ಇದು ಡಿಪೆಂಡ್ ನಿಮ್ಮ ಕಾ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ ಬಟ್ ಪಿ ಯು ಸಿ ಪರೀಕ್ಷೆ ಆರ ಯಾವುದೇ ರೀತಿ ಫ್ರೀ ಆಗಿರೋದಿಲ್ಲ ಸ್ಟ್ರಿಕ್ಟಾಗಿ ಪಿ ಯು ಸಿ ಬೋರ್ಡ್ ಅವರು ಕೂಡ ಕಂಡಕ್ಟ್ ಮಾಡ್ತಾರೆ ಇನ್ ತಹಶೀಲ್ದಾರ್ ಅಂಡರ್ ಬರುತ್ತೆ ಪೇಪರ್ ಕೂಡ ತಹಶೀಲ್ದಾರವರು ಕೂಡ ನಿಮ್ಮನ್ನು ನೋಟಿಸ್ ಮಾಡ್ತಾರೆ ಪಿ ಪಿ ಯು ಸಿ ಎಕ್ಸಾಮ್ ಬಂದ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಇರ್ತದೆ ನಂತರ ನೋಡೋದಾದ್ರೆ ನೀವು ಫ್ರೀ ಬಿಡ್ತಾರಂತ ಕೇಳ್ಬೋದು ಫ್ರೀ ಬಿಡ್ತಾರ ಇಲ್ವಾ ಅಂದರೆ ಅದು ನಿಮ್ಮ ನಿಮ್ಮ ಪರೀಕ್ಷಾ ಕೇಂದ್ರ ಮೇಲೆ ಡಿಪೆಂಡು ಕೆಲವೊಂದು ಬಾರಿ ನಿಮಗೆ ಫ್ರೀ ಬಿಟ್ಟರು ಬಿಡಬಹುದು ಅದು ಬಂದುಬಿಟ್ಟು ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಹಂಗಂತ ಫ್ರೀ ಅಂತ ಅಂತೇಳಿ ನೀವು ಸಿಗಾಕೊಂಡು ನಕಲು ಕಲು ಮಾಡಿದ್ದಾರೆ ನಿಮಗೆ ಜೈಲಿಗೆ ಹೋಗಬೇಕಾಗುತ್ತೆ ಮತ್ತು ದಂಡ ಕಟ್ಟಬೇಕಾಗುತ್ತೆ ಮೂರು ವರ್ಷ ನಿಮ್ಮನ್ನು ಡಿಬಾರ್ ಮಾಡ್ತಾರೆ ಇನ್ ಕೇಸ್ ನಕಲು ಮಾಡಿ ಸಿಗ ಸಿಕ್ಕಾಕಿಕೊಂಡರೆ ಇದು ವಿದ್ಯಾರ್ಥಿಗಳ ತಲೆಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್